ನನ್ನ ಅನುಭವದ ಪ್ರಕಾರ ಅನುವಾದ ಅಂತಂದ್ರೆ ಅದು ಪರಕಾಯ ಪ್ರವೇಶ ಮಾಡಿದ ಹಾಗೆ ಅಕ್ಷರಶಃ ಮತ್ತೊಬ್ಬರ ಪರಿಧಿಯಲ್ಲಿ ನಿಂತು ನಡೆಸುವಂತಹ ಚಟುವಟಿಕೆ ಈ ಅನುವಾದದಲ್ಲಿ ಎರಡು ಪ್ರಕಾರಗಳಿವೆ ಮೊದಲನೆಯದು ಅಕ್ಷರಶಃ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತ ಏನು ಹೇಳ್ತೀನಿ ನಾವು ಅದು ಎರಡನೆಯದು ಭಾವಾನುವಾದ ಕೆಲವರು ಬೇರೆ ಬೇರೆ ಏನು ಟ್ರಾನ್ಸ್ಲೇಟರ್ಗಳು ಬೇರೆ ಬೇರೆ ಡೈರೆಕ್ಷನ್ಲ್ಲಿ ಹೋಗ್ತಾರೆ ಈ ಲಿಟ್ರಲ್ ಟ್ರಾನ್ಸ್ಲೇಷನ್ ಏನಿದೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅದರಲ್ಲಿ ನಾವು ಅದು ಹೆಚ್ಚು ಕಷ್ಟ ಅಂತ ನಾನು ಭಾವಿಸ್ತೀನಿ ಕಾರಣ ಇಷ್ಟೇ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಹುಡುಕಿ ಅದನ್ನು ಜೋಡಿಸಿದಾಗ ಒಂದು ರೀತಿ ಕೆಲವು ಸಮಯ ಆಭಾಸಗಳಾಗುವ ಸಾಧ್ಯತೆಗಳಿವೆ ಸಣ್ಣ ಉದಾಹರಣೆಗೆ ನಾನು ನನ್ನ ದಿ ಲಾಸ್ಟ್ ಲೆಕ್ಚರ್ ಅನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಒಂದು ಸಣ್ಣ ಸಮಸ್ಯೆ ಇದೆ ಒಂದು ಪದ ಆ ಪದ ಸಿ ಡಾಗ್ಸ್ ಅಂತ ಆ ಪದ ನಾನು ಲಿಟ್ರಲ್ ಮೀನಿಂಗ್ ನಾವು ನೋಡಿದ್ರೆ ಸಿ ಡಾಗ್ಸ್ ಅಂದರೆ ಕಡಹ ಸಮುದ್ರ ನಾಯಿಗಳು ಅಂತ ಆದರೆ ಆ ಸಮುದ್ರ ನಾಯಿಗಳು ಅನ್ನುವ ಪದವನ್ನು ಇಟ್ಕೊಂಡು ನಾನು ಅನುವಾದ ಮುಂದುವರೆಸಿದಾಗ ಏನೋ ಒಂದು ಇಡೀ ಅರ್ಥ ಆಭಾಸಕ್ಕೆ ತಿಳಿತು ಹಾಗಾಗಿ ಅದನ್ನು ಹೇಗೆ ಟ್ರಾನ್ಸ್ಲೇಷನ್ ಮಾಡಬಹುದು ಅಂತ ಹೇಳಿ ನಾನು ವಿದ್ವಾಂಸರುಗಳನ್ನು ಸಾಕಷ್ಟು ವಿದ್ವಾಂಸರುಗಳ ಜೊತೆ ಚರ್ಚೆ ಮಾಡಿದೆ ಆವಾಗ ಕೊನೆಗೆ ಹೊಳಿತು ಸಿ ಡಾಗ್ಸ್ ಅಂತ ಆ ಕಡಲು ಗಳ್ಳರು ಸಿ ಡಾಗ್ಸ್ ಅಂದರೆ ಕಡಲು ಗಳ್ಳರು ಅಂತ ಸಮುದ್ರ ಕಳ್ಳರು ಅಂತ ನೋಡಿ ಸಮುದ್ರ ಕಳ್ಳರು ಅನ್ನೋದಕ್ಕೂ ಸಮುದ್ರ ನಾಯಿ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸಗಳು ಬರುತ್ತೆ ಒಂದನ್ನು ಇನ್ನೊಂದು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯ ಸಮಸ್ಯೆಗಳು ಟ್ರಾನ್ಸ್ಲೇಷನ್ ಮಾಡಿದಾಗ ಬರುತ್ತೆ ನನ್ನ ಮೊದಲನೇ ಕೃತಿ ಲಾಸ್ಟ್ ಲೆಕ್ಚರ್ ನೇರವಾಗಿ ಅಮೆರಿಕನ್ ಟ್ರಾನ್ಸ್ಲೇಷನ್ ಅಮೆರಿಕನ್ ಇಂಗ್ಲೀಷು ನನ್ನ ಎರಡನೇ ಕೃತಿ ಬ್ರಿಟನ್ ಇಂಗ್ಲೀಷು ಮೂರನೇ ಕೃತಿ ಇಂಡಿಯನ್ ಇಂಗ್ಲೀಷು ಈ ಮೂರರಲ್ಲೂ ಬೇರೆ ಬೇರೆ ಭಿನ್ನ ಭಾವಗಳಿವೆ ಈಗ ನಾವು ಬ್ರಿಟನ್ ಇಂಗ್ಲೀಷ್ ತೊಗೊಂಡ್ರೆ ತುಂಬ ಫಾರ್ಮಲ್ ಆಗಿ ಹೋಗುತ್ತೆ ಅಮೆರಿಕನ್ ಇಂಗ್ಲೀಷೇ ತುಂಬ ಕ್ಯಾಶುವಲ್ ಆಗಿ ಹೋಗುತ್ತೆ ಸೊ ಹಾಗಾಗಿ ಬೇರೆ ಬೇರೆ ಭಾಷೆಗಳನ್ನು ಬೇರೆ ಬೇರೆ ಭಾಷೆಗಳಿಂದ ತರ್ಜುಮೆ ಮಾಡಬೇಕಾದ್ರೆ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಅದನ್ನೆಲ್ಲ ಪರಿಹರಿಸಿಕೊಂಡು ನಾವು ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ನಾವು ಅನುವಾದ ಕಾರ್ಯವನ್ನು ಮಾಡಬೇಕಾಗುತ್ತೆ